ಮಹಾದೇವ್ ಸಾಹುಕಾರ್ ಬೈರಗೊಂಡನ ಬಿಡುಗಡೆ. 18 ದಿನಗಳ ಬಳಿಕ ಮಹಾದೇವ್ ಸಾಹುಕಾರ್ಗೆ ಜಾಮೀನು ಸಿಕ್ಕಿದೆ. ಇವರು ಕಳೆದ 10 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭೈರವನಾಥ್ ಶಿಕ್ಷಣ ಸಂಸ್ಥೆ ಎಂಬ ಹೆಸರಿನಲ್ಲಿ ಶಾಲೆಯೊಂದನ್ನು ತೆರೆದು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಆದರೆ ಈ ಬಾರಿ ಅವರು ರಾಜಕೀಯಕ್ಕೆ ಧುಮುಕುವ ನಿರೀಕ್ಷೆಯಲ್ಲಿದ್ದರು. ಹಾಗಂತ ಒಂದು ಸಣ್ಣ ಸೂಚನೆ ಕೂಡ ನೀಡಿದ್ದರು. ಪಕ್ಷೇತರಾಗಿ ನಿಲ್ಲುವ ಸೂಚನೆ ಅದಾಗಿತ್ತು. ಆದರೆ ಉಳಿದ ರಾಜಕಾರಣಿಗಳು ಸಹಿಸಿಲ್ಲವೋ ಏನೋ, ಅಥವಾ ಇಲಾಖೆಯೋ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಸುಖಾಸಮನೆ ಕೇಸನ್ನು ಹಾಕಿ ಜೈಲಿಗೆ ಕಳುಹಿಸಿದ್ದರು. ಅಕ್ರಮ ಮರಳು ದಂಧೆಯಲ್ಲಿ ಆರೋಪದಲ್ಲಿ ಬಂಧಿಯಾಗಿದ್ದ ಸಾಹುಕಾರ್ ಏಪ್ರಿಲ್ 10 ಮಹಾದೇವ್ ಸಾಹುಕಾರ್ ಬಂಧನವಾಗಿತ್ತು. ಇಂಡಿ ತಾಲೂಕಿನ ಚರ್ಚನ್ ಠಾಣೆ ಪೊಲೀಸರು ಬಂಧಿಸಿದ್ದರು. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ವಿಜಯಪುರ ಜಿಲ್ಲಾ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್.